ಮಾನನಸ್ಥ ಮೊಕದ್ದಮೆ ವಿರುದ್ಧ ರಾಹುಲ್ ಗಾಂಧಿ ಸವಾಲ್ ಅನರ್ಹತೆಯಿಂದ ಪಾರಾಗಿ ಬರ್ತಾರ ಕಾಂಗ್ರೆಸ್ ನಾಯಕ ಎನ್ನುವ ಪ್ರಶ್ನೆ ಸೂರತ್ನ ಸೂರತ್ನ ಕೋರ್ಟ್ ಆಲ್ರೆಡಿ ಇವರಿಗೆ ಸಂಸದ ಸ್ಥಾನವನ್ನು ಅನರ್ಹ ಮಾಡಿ ಆದೇಶ ಮಾಡಿತ್ತು ಇದೀಗ ಅನರ್ಹತೆಯಿಂದ ಪಾರಾಗಿ ಬರ್ತಾರ ಕಾಂಗ್ರೆಸ್ ನಾಯಕ ಎನ್ನುವ ಪ್ರಶ್ನೆ ತಮ್ಮ ಶಿಕ್ಷೆಗಳಿಗೆ ತಡೆ ಕೋರಿ ರಾಹುಲ್ ಗಾಂಧಿ ಮನವಿ ಮಾಡಿದ್ದಾರೆ ಗುಜರಾತ್ನ ಸೆಷನ್ಸ್ ಕೋರ್ಟ್ ಮೊರೆ ಹೋಗಿದ್ದಾರೆ ರಾಹುಲ್ ಗಾಂಧಿ ದೆಹಲಿಯಿಂದ ಸಹೋದರಿ ಪ್ರಿಯಾಂಕಾ ಗಾಂಧಿ ಜೊತೆ ಬಂದು ಮನವಿಯನ್ನು ಸಲ್ಲಿಸಿದ್ದಾರೆ ಕೆಳ ಹಂತದ ನ್ಯಾಯಾಲಯದಲ್ಲಿ ನ್ಯಾಯ ಸಿಗದಿದ್ದರೆ ಹೈಕೋರ್ಟ್ಗೆ ಮೊರೆ ಹೋಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕಾನೂನು ಹೋರಾಟ ಮಾಡುವ ಅವಕಾಶ ಇದೆ ಹೀಗಾಗಿ ರಾಹುಲ್ ಗಾಂಧಿ ತಮ್ಮ ಅನರ್ಹತೆಯ ಭೀತಿಯಿಂದ ಅನರ್ಹತೆಯಿಂದ ಪಾರಾಗಲಿಕ್ಕೆ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ತಡೆ ನೀಡಬೇಕು ಅಂತ ಹೇಳಿ ಒಂದು ವೇಳೆ ಕೋರ್ಟ್ ರಾಹುಲ್ ಗಾಂಧಿಯ ಮೇಲಿರುವಂಥ ಶಿಕ್ಷೆಗೆ ತಡೆ ನೀಡದೆ ಹೋದರೆ ಸಂಕಷ್ಟ ತಪ್ಪಿದ್ದಲ್ಲ ಎಂಟು ವರ್ಷ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ ಕಾನೂನು ಹೋರಾಟದಲ್ಲಿ ರಾಹುಲ್ಗೆ ಗೆಲ್ಲುವ ವಿಶ್ವಾಸ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋಲಾರದಲ್ಲಿ ಮೋದಿ ಸರ್ನೇಮ್ ಕುರಿತು ಹೇಳಿರುವಂತ ಹೇಳಿಕೆ ಅದು ಮಾರ್ಚ್ ಇಪ್ಪತ್ತ್ ಮೂರರಂದು ಶಿಕ್ಷೆ ಪ್ರಕಟ ಮಾಡಿತ್ತು ಸೂರತ್ನ ನ್ಯಾಯಾಲಯ ರಾಹುಲ್ ವಿರುದ್ಧ ದೂರು ದಾಖಲಿಸಿದ್ದಂಥ ಬಿ ಜೆ ಪಿಯ ಪೂರ್ಣೇಶ್ ಮೋದಿ ಇದು ಜನಪ್ರತಿನಿಧಿ ಅಡಿಯಲ್ಲಿ ಅನರ್ಹರಾಗಿದ್ದರು ಅನರ್ಹರಾದ ನಂತರದಲ್ಲಿ ಏಳು ವರ್ಷ ಅವರು ಯಾವುದೇ ರೀತಿಯ ಚುನಾವಣೆಗೆ ಸ್ಪರ್ಧೆ ಮಾಡುವಂತಿಲ್ಲ ಎನ್ನುವ ನಿಯಮ ಇದೆ ಹೀಗಾಗಿ ರಾಹುಲ್ ಗಾಂಧಿ ರಾಜಕೀಯ ಜೀವನದ ಮೇಲೆ ರಾಜಕೀಯ ಭವಿಷ್ಯದ ಮೇಲೆ ಬಹಳ ದೊಡ್ಡ ಕಪ್ಪು ಚುಕ್ಕಿ ಆಗುತ್ತೆ ಇದು ಎನ್ನುವ ವಿಶ್ಲೇಷಣೆಗಳು ಕೂಡ ನಡೀತಾ ಇದ್ದಾವೆ ಈಗ ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಭು ನೀಡ್ತಾರೆ ಡೆಸ್ಕ್ರಿಂದ ನೇರ ಸಂಪರ್ಕದಲ್ಲಿ ಪ್ರಭು ಈಗ ರಾಹುಲ್ ಗಾಂಧಿ ಅವರ ಮುಂದೆ ಆಯ್ಕೆಗಳು ಖಂಡಿತವಾಗೂ ಕೂಡ ಇದ್ದಾವೆ ನ್ಯಾಯಾಲಯದ ಮೊರೆ ಹೋಗಲಿಕ್ಕೂ ಕೂಡ ಅವಕಾಶ ಇದೆ ಅವಕಾಶವನ್ನು ಬಳಸ್ಕೊಳ್ತಿದ್ದಾರೆ ಕೂಡ ನ್ಯಾಯಾಲಯದಲ್ಲಿ ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ಇವರಿಗೆ ತಡೆ ನೀಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಯಾಕೆಂತ ಹೇಳಿದ್ರೆ ಯಾವಾಗ ಸೂರತ್ನ ಕೋರ್ಟ್ ಶಿಕ್ಷೆ ಕೊಟ್ಟ ಮರುದಿನವೇ ಇವರ ಅನರ್ಹತೆಯನ್ನ ಮಾಡಿದ್ದಾರೆ ಸ್ಪೀಕರ್ ಅನರ್ಹ ಮಾಡಿ ಆದೇಶವನ್ನು ಮಾಡಿದ್ದಾರೆ ಈಗ ಸ್ಪೀಕರ್ ಆದೇಶಕ್ಕೆ ತಡೆ ಕೋರಿ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದಾರೆ ನ್ಯಾಯಾಲಯದಲ್ಲಿ ಯಾವೆಲ್ಲ ಪುರಸ್ಕಾರವಾಗುವಂತ ಅಂಶಗಳು ಸಪೋರ್ಟ್ ಆಗ್ತವೆ ರಾಹುಲ್ ಗಾಂಧಿಗೆ ಅಂತ ದಶರಥ್ ನಿಜವಾಗ್ಲೂ ಈಗ ಎಐ ಸಿ ಸಿ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಅನರ್ಹತೆಯ ತೂಗುಗತ್ತಿ ಇವತ್ತು ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ ಯಾಕಂದರೆ ಮೂವತ್ತು ದಿನಗಳ ಕಾಲ ಅವಕಾಶ ಕೊಟ್ಟಿತ್ತು ಅವ್ರಿಗೆ ಏನಾದರೂ ನೀವು ಕಾನೂನು ಹೋರಾಟ ಮಾಡ್ಬೋದು ಅಥವಾ ಅದಕ್ಕೆ ಶಿಕ್ಷೆಗೆ ಒಂದು ತಿಂಗಳುಗಳ ಕಾಲ ತಡೆಯನ್ನು ಹೇರಿತ್ತು ತಮ್ಮ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಾಗಿತ್ತು ಎರಡು ವರ್ಷ ಜೈಲು ಶಿಕ್ಷೆ ಪ್ರಕಟ ಆಯಿತು ಬಟ್ ಆರಂಭದಲ್ಲಿ ರಾಹುಲ್ ಅವರಿಗೆ ಕಾನೂನಾತ್ಮಕ ಹೋರಾಟಗಳಲ್ಲಿ ಬಹಳ ತೊಡಕಾಗ್ಬೋದು ಎರಡು ವರ್ಷ ಜೈಲು ಗ್ಯಾರಂಟಿ ಆಮೇಲೆ ಎಂಟು ವರ್ಷಗಳ ಕಾಲ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋ ಹಾಗಿಲ್ಲ ರಾಜಕೀಯ ಭವಿಷ್ಯ ಮಂಕು ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು ಪರನೂ ಆಗ್ತಾ ಇತ್ತು ವಿರೋಧ ಆಗ್ತಾ ಇತ್ತು ಬಟ್ ಈಗ ಸೂರತ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಬಂದಂಥ ಆದೇಶ ಏನಿದೆ ಆ ಆದೇಶಕ್ಕೆ ತಡೆ ತಂದರೆ ಮಾತ್ರ ರಾಹುಲ್ ಗಾಂಧಿ ಅವರು ಆಗ್ಲಿಕ್ಕೆ ಸಾಧ್ಯ ಇದೆ ಏನಾದರೂ ಸ್ಟೇ ಕೊಡದೇ ಇದ್ರೆ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಇವತ್ತು ದಟ್ಟವಾಗಿದೆ ಯಾಕಂತ ಹೇಳಿದ್ರೆ ಏನಾಗ್ಬೋದು ಸಾಧ್ಯತೆಗಳೇನಿದೆ ರಾಹುಲ್ ಪರ ವಕೀಲರು ಯಾವ ವಾದವನ್ನು ಮಂಡಿಸ್ಬೋದು ಹಾಗಾದರೆ ನೋಡಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಭಾಷಣ ಹೇಗಿತ್ತು ಅನ್ನೋದನ್ನು ನೀವು ನೋಡಿದ್ದೀರಿ ಗಮನಿಸಿದ್ದೇವೆ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೋಲಾರದಲ್ಲಿ ಮಾತನಾಡ್ತಾ ಮೋದಿ ಅಂದ್ರೆ ಕಳ್ಳ್ರೆ ಎಲ್ಲರೂ ಮೋದಿ ಅನ್ನುವಂಥ ಸರ್ನೆಮನ್ನ ಯಾಕೆ ಇಟ್ಕೊಳ್ತಾರೆ ಅನ್ನುವಂತ ಒಂದೇ ಪ್ರಶ್ನೆ ಬಟ್ ರಾಹುಲ್ ಅವರ ವಕೀಲರು ರೆಡಿ ಮಾಡ್ಕೊಂಡಿದ್ದಾರೆ ನೀವು ಪೂರ್ತಿ ಭಾಷಣ ಕೇಳಿ ಯಾಕೆ ಕೇಳಿದಿರಿ ಕೇಳಿದೀರಿ ನೋಡಿ ಕರ್ನಾಟಕದಲ್ಲಿ ಗಾಣಿಗ ಅನ್ನುವಂಥ ಸಮುದಾಯ ಇದೆ ತಳವಾರ ಇದೆ ಕುಂಬಾರ ಇದೆ ಅಂದರೆ ಸಮುದಾಯ ಜೊತೆಗೆ ಸರ್ನೆಮ್ ಕೂಡ ಸೇಮ್ ಇದೆ ಹಾಗೇನೆ ಮೋದಿ ಎನ್ನುವಂಥ ಸಮುದಾಯ ಮೋದಿ ಎನ್ನುವಂಥ ಸರ್ನೆಮ್ ಅಂದರೆ ವ್ಯಕ್ತಿಗತವಾಗಿ ಇದು ಟೀಕೆ ಹೋಗ್ತಾ ಇದೆ ಈ ಆಯಾಮದಲ್ಲಿ ವಾದವನ್ನು ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅಂದರೆ ನಾವು ಯಾವುದೇ ಒಂದು ಕಮ್ಯುನಿಟಿಯನ್ನು ಅವಮಾನ ಮಾಡಬೇಕು ಅಂತ ಮಾಡಿಲ್ಲ ಇಲ್ಲಿ ಮೋದಿ ಅನ್ನುವಂಥ ಒಂದು ವ್ಯಕ್ತಿ ಲಲಿತ್ ಮೋದಿ ನೀರವ್ ಮೋದಿ ನರೇಂದ್ರ ಮೋದಿ ಈ ರೀತಿ ವ್ಯಕ್ತಿಗತವಾಗಿ ನಾವು ಒಂದು ಬಾಯ ಮಾತಿನ ಮೂಲಕ ಆರೋಪವನ್ನು ಮಾಡಿದ್ದೇವೆ ಇದರ ಹಿಂದೆ ಯಾವುದೇ ರೀತಿಯಾದಂಥ ಜಾತಿಯನ್ನು ದೂರುವಂಥ ಉದ್ದೇಶ ಇಲ್ಲ ಅನ್ನುವಂಥ ಒಂದು ಪಾಯಿಂಟ್ನ ಹೇಳಲಿದ್ದಾರೆ ಆಮೇಲೆ ಈ ಒಂದು ಅನರ್ಹತೆ ಪ್ರಶ್ನೆ ಹೇಳಿದೆ ಇಷ್ಟು ದೊಡ್ಡ ಶಿಕ್ಷೆಯನ್ನು ಪ್ರಕಟ ಮಾಡುವಂಥ ಅವಶ್ಯಕತೆ ಇರಲೇ ಇಲ್ಲ ಹೇಳಿ ಯಾಕೆಂದರೆ ಈ ಹಿಂದೆ ಸಾಕಷ್ಟು ಬಿ ಜೆ ಪಿಯ ನಾಯಕರು ಕೂಡ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಥವಾ ವಿ ವಿಪಕ್ಷಗಳ ನಾಯಕರ ವಿರುದ್ಧವಾಗಿ ಬಹಳ ತುಚ್ಚ ಪದಗಳಿಂದ ನಿಂದನೆ ಮಾಡಿದಂಥ ಉದಾಹರಣೆಗಳಿದ್ದಾವೆ ಆದರೆ ಅದ್ಯಾವುದೂ ಕೂಡ ಶಿಕ್ಷೆ ಆಗಿರಲಿಲ್ಲ ಬಟ್ ಇದು ಸುದೀರ್ಘವಾಗಿ ಹತ್ತೊಂಬತ್ತರಲ್ಲಾಗಿದ್ದು ನಾಲ್ಕು ವರ್ಷ ಆದಮೇಲೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ಅಂತಂದರೆ ಅಲ್ಲಿ ಕೂಡ ನ್ಯಾಯಾಂಗದ ಮೇಲೆ ಕೆಲವೊಂದಿಷ್ಟು ಅನುಮಾನಗಳು ಸಹಜವಾಗಿ ಮೂಡ್ತಾ ಇದ್ದಾವೆ ಬಟ್ ನಮ್ಗನಿಸ್ತಾ ಇದೆ ರಾಹುಲ್ ಗಾಂಧಿ ಅವರಿಗೆ ಈ ಒಂದು ಸೆಷನ್ಸ್ ಕೋರ್ಟ್ನಲ್ಲೇ ತಡೆ ನೀಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಅಥವಾ ಈಗ ಅವರೇನು ತಮ್ಮ ವಕೀಲರ ಪರವಾಗಿ ಆವತ್ತಿನ ಆಡಿಯೋ ಅಂದರೆ ಆ ವೀಡಿಯೋ ಏನಿದೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸಂಪೂರ್ಣವಾಗಿ ಅವತ್ತಿನ ಭಾಷಣದ ಒಂದು ಅರ್ಧ ಗಂಟೆ ಭಾಷಣ ಮಾಡಿದರೆ ಅವತ್ತು ಅದನ್ನು ಮುಖ್ಯ ನ್ಯಾಯಾಧೀಶರಿಗೆ ಸಲ್ಲಿಸುವಂತಹ ಸಾಧ್ಯತೆಗಳಿದ್ದಾವೆ ಅದರ ಜೊತೆಗೆ ಇದು ಈಗ ಜಾತಿ ಆಧಾರ ಇಟ್ಕೊಂಡು ಪೂರ್ಣೇಶ್ ಮೋದಿ ಅನ್ನುವಂಥವ್ರು ರಾಹುಲ್ ಗಾಂಧಿ ವಿರುದ್ಧ ಏನು ದೂರನ್ನು ಕೊಟ್ಟಿದ್ದರು ಅದು ಒಂದು ಜಾತಿ ನಿಂದನೆ ಆಗಿಲ್ಲ ನನ್ನ ವ್ಯಕ್ತಿ ಸರ್ ನೇಮ್ ಅಂದರೆ ಮೋದಿ ಮೂರು ವ್ಯಕ್ತಿಗಳ ಹೆಸರನ್ನು ಪ್ರಸ್ತಾಪ ಮಾಡ್ತಾ ನಾನು ನಿಂದನೆ ಮಾಡಿದ್ದೇನೆ ಚುನಾವಣಾ ಪ್ರಚಾರದಲ್ಲಿ ನಾನು ಮಾಡಿರುವಂಥ ಭಾಷಣ ಅದು ಅನ್ನುವಂಥದ್ದನ್ನು ಸಮರ್ಥವಾಗಿ ಮಾದ ಮಾಡಲಿಕ್ಕೆ ರೆಡಿಯೇ ಮಾಡಿಕೊಂಡಿದ್ದಾರೆ ಬಟ್ ಇವತ್ತು ಶಿಕ್ಷೆ ಪ್ರಮಾಣ ಏನಾದರೂ ಅವ್ರಿಗೇನಾದರೂ ತಡೆ ಒಡದೇ ಇದ್ದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಕಾನೂನು ಕೂಣಿಕೆಯಿಂದ ಅವರು ಆಚೆ ಬರೋದು ಕಷ್ಟ ಇದೆ ಅದರ ಜೊತೆಗೆ ಮತ್ತೆ ಹೈಕೋರ್ಟ್ನಲ್ಲೂ ಕೂಡ ಅವರು ಪ್ರಶ್ನೆಯನ್ನು ಮಾಡ್ಬೋದು ಈ ಹಿಂದೆ ಸಾಕಷ್ಟು ಜನನಾಯಕರು ಸ ಇಂಥ ಒಂದು ತೂಗುಗತ್ತಿಯಿಂದ ಪಾರಾದಂಥ ಉದಾಹರಣೆಗಳಿದೆ ಉದಾಹರಣೆಗೆ ಇಂದಿರಾ ಗಾಂಧಿ ಅವರ ಅಜ್ಜೀನಿದ್ದಾರೆ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಯ್ಬರ್ಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಾಗ ಅವ್ರಿಗೂ ಕೂಡ ಇದೇ ರೀತಿ ಚುನಾವಣಾ ಅಕ್ರಮದಿಂದ ಅವ್ರು ಗೆದ್ದಿದ್ದಾರೆ ಅಂತೇಳಿ ಕೋರ್ಟ್ಗೆ ಹೋಗ್ತಾರೆ ಅಲಹಾಬಾದ್ ಕೋರ್ಟ್ಗೆ ಆಗಲೂ ಕೂಡ ಅವ್ರನ್ನ ಅನರ್ಹ ಮಾಡಬೇಕು ಅನ್ನುವಂಥ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಯಿತು ಆಮೇಲೆ ಅವರು ಫೈಟ್ ಮಾಡಿ ವಾಪಸ್ ಮತ್ತೆ ಪ್ರಧಾನಿಯಾಗಿ ಸಂಸತ್ತನ್ನು ಪ್ರವೇಶ ಮಾಡಿದರು ಆಮೇಲೆ ರಾಜಸ್ಥಾನದ ಸಿ ಎಂ ಗೆಹ್ಲೋಟ್ಗೂ ಕೂಡ ಈ ಪರಿಸ್ಥಿತಿ ಇತ್ತು ಜಯಲಲಿತಾ ಅದರ ಜೊತೆಗೆ ಸಾಕಷ್ಟು ಜನನಾಯಕರಿಗೂ ಕೂಡ ಇಂಥ ಪರಿಸ್ಥಿತಿಗಳು ಎದುರಾಗಿದೆ ಬಟ್ ಯಾರಿಗೂ ಕೂಡ ಎರಡು ವರ್ಷಗಳ ಕಾಲ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದ್ದರೂ ಕೂಡ ಅವರು ಕಾನೂನಾತ್ಮಕವಾಗಿ ಅವರು ಪಾರಾದಂಥ ಉದಾಹರಣೆಗಳು ನಮ್ಮ ಕಂಡು ಮುಂದಿದೆ ಬಟ್ ಇದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ವ್ಯವಸ್ಥೆಗೆ ಧಕ್ಕೆ ತರ್ತಾ ಇದೆ ಇದು ಸರ್ವಾಧಿಕಾರಿ ಧೋರಣೆ ಈ ರೀತಿಯಾದಂಥ ಆರೋಪಗಳನ್ನು ಈಗ ವಿಪಕ್ಷಗಳ ನಾಯಕರು ಮಾಡ್ತಿದ್ದಾರೆ ಸದ್ಯಕ್ಕೆ ಸೂರತ್ಗೆ ಆಗಮಿಸಿದ್ದಾರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಗೆಹ್ಲೋಟ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಒಳಗಡೆ ಹೋಗ್ತಾರೆ ಸಮರ್ಥವಾಗಿ ವಾದ ಮಂಡಿಸಲಿಕ್ಕೆ ರಾಹುಲ್ ಗಾಂಧಿಯವರ ಪರ ವಕೀಲರು ರೆಡಿಯಾಗಿದ್ದಾರೆ ಬಹುತೇಕವಾಗಿ ಈ ಕೆಳಹಂತದ ನ್ಯಾಯಾಲಯದಲ್ಲೇ ಇದು ಇತ್ಯರ್ಥ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ದಶರಥ್ ಈ ಕಾನೂನು ಹೋರಾಟದಿಂದ ಮುಕ್ತವಾಗಿ ಮತ್ತೆ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮತ್ತು ಕರ್ನಾಟಕ ಸೇರಿದಂತೆ ಆರು ವಿಧಾನಸಭಾ ಚುನಾವಣೆಗಳ ಒಂದು ರಣಕಹಳಿಯನ್ನ ರಾಹುಲ್ ಗಾಂಧಿ ಅವರು ಓದುವುದಂತೂ ಶತಸಿದ್ಧ ಅನ್ನೋದು ಅವರ ಕಾರ್ಯಕರ್ತರ ನಂಬಿಕೆಯಾಗಿದೆ ದಶರಥ್ ಯಶ್ ಥ್ಯಾಂಕ್ ಯು ಪ್ರಭು ನಿಮ್ಮೆಲ್ಲ ಮಾಹಿತಿಗೆ ಮತ್ತು ವಿಶ್ಲೇಷಣೆಗೆ